ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹೊಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಆರಿ ವರ್ಕ್ನಲ್ಲಿ ಒಂದು ರೀತಿಯ ಬೇಸಿಕ್ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಗೋಲ್ಡನ್ ಥ್ರೆಡ್ ತಗೊಂಡಿದ್ದೀನಿ. ನೋಡಿ, ಕ್ರೋಷ ತಗೊಂಡಿದ್ದೀನಿ, 23 ನಂಬರ್ ಕ್ರೋಷ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ತುಂಬ ಬೇಸಿಕ್ ಸ್ಟಿಚ್ನ ಆರಿ ವರ್ಕ್ನಲ್ಲಿ ತೋರಿಸಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ ನೀವು. ಮತ್ತೆ ನೀವು ನನ್ನ ಚಾನೆಲ್ನ ಲಿಂಕ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಪ್ಲೇಲಿಸ್ಟಿಗೆ ಹೋದರೆ ಆರಿ ವರ್ಕ್ ಅಂತ ನಾನು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಬೇಸಿಕ್ ಸ್ಟಿಚ್ನ ವಿಡಿಯೋಸು ಸಿಗತ್ತೆ ನಿಮಗೆ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೆಳಗಡೆ ಗೋಲ್ಡನ್ ಥ್ರೆಡ್ನ ಹೀಗೆ ಮೇಲ್ ತಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಮೇಲ್ ತಗೊಂಡು ನೆಕ್ಸ್ಟ್ ನಾನು ನೋಡಿ ಒಂದು ಕ್ರಿಸ್ಟಲ್ ಬೀಡ್ನ ಹೀಗೆ ಇದರೊಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಕ್ರಿಸ್ಟಲ್ ಬೀಡ್ನ ಹಾಕಿಬಿಟ್ಟು ನಾನಿಲ್ಲಿ ಇನ್ನೊಂದು ಚೈನ್ನ ಹಾಕ್ತಾ ಇದ್ದೀನಿ. ಹೀಗೆ ಮತ್ತೆ ಅದ್ರ ಪಕ್ಕನೆ ಒಂದು ಸಣ್ಣದಾಗಿರೋ ಚೈನ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ನೆಕ್ಸ್ಟು ಒಂದು ಗೋಲ್ಡನ್ ಬೀಡ್ಸ್ನ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಕ್ರೋಷಕ್ಕೆ ದಾರನ ಸಿಗಿಸ್ಕೊಂಡು ಹೀಗೆ ನೀಟಾಗಿ ನಿಧಾನಕ್ಕೆ ಹೀಗೆ ಜಾರಿಸ್ಕೊಳ್ಳಿ. ನೋಡಿ, ನಂತರ ಇಲ್ಲೊಂದು ಚೈನ್ ಹಾಕ್ತಾ ಇದ್ದೀನಿ. ಹೀಗೆ ಮತ್ತೊಂದು ಪಕ್ಕನೆ ಸಣ್ಣದಾಗಿರೋ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಹೀಗೆ ನೆಕ್ಸ್ಟ್ ಮತ್ತೊಂದು ಕ್ರಿಸ್ಟಲ್ ಬೀಡ್ನ ಹಾಕ್ತಾ ಇದ್ದೀನಿ. ನೋಡಿ, ಕ್ರಿಸ್ಟಲ್ ಬೀಡ್ ಹಾಕಿ ಆದಮೇಲೆ ಇನ್ನೊಂದು ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಹಾಕಿ, ಆವಾಗ ನಿಮಗೆ ನೀಟಾಗಿ ಗ್ರಿಪ್ ಸಿಗತ್ತೆ. ಕೆಳಗಡೆ ದಾರನ ಟೈಟಾಗಿ ಹಿಡ್ಕೊಳ್ಳಿ, ಆವಾಗ ನಿಮಗೆ ದಾರ ಕರೆಕ್ಟಾಗಿ ಸಿಗತ್ತೆ. ಇಲ್ಲಾಂತಂದರೆ ದಾರ ನಿಮಗೆ ಕ್ರೋಷದಿಂದ ಮೇಲ್ ತೆಗೆಯೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ನೀವು ಮೊದಲು ಚೈನ್ ಹಾಕೋದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೆ ಉಳಿದಿರೋ ಎಲ್ಲ ಆರಿ ವರ್ಕ್ನ ಡಿಸೈನ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಕ್ರಿಸ್ಟಲ್ ಬೀಡ್ಸ್ ಆಯಿತು. ನೆಕ್ಸ್ಟು ನೋಡಿ, ಒಂದು ಗೋಲ್ಡನ್ ಬೀಡ್ಸ್ನ ತಗೋತಾ ಇದ್ದೀನಿ. ನೋಡಿ, ಒಂದ್ಸಲ ನೀವು ಹೀಗೆ ಇಟ್ಕೊಂಡು ನಿಮಗೆ ಕ್ರೋಷದಲ್ಲಿ ತೆಗಿಯೋಕ್ಕೆ ಕಷ್ಟ ಆಗತ್ತಾ ಅಂತ ಅನಿಸಿದೆ, ಹೀಗೆ ಇಟ್ಕೊಂಡು ಹಾಕ್ಕೊಂಬಿಡಿ. ನೋಡಿ, ನೀಟಾಗಿ ಹೀಗೆ ಗೋಲ್ಡನ್ ಬೀಡ್ಸ್ನ ಜಾರಿಸ್ಬಿಟ್ಟು ಒಂದು ಚೈನ್ ಹಾಕಿ ಮತ್ತೆ ಪಕ್ಕದಲ್ಲೇ ಒಂದು ಸಣ್ಣ ಚೈನ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ರಿಸ್ಟಲ್ ಬೀಡ್ ಹಾಕ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಹಾಕಿ ಒಂದು ಚೈನ್ ಹಾಕ್ತಾ ಇದ್ದೀನಿ.
ಮತ್ತೆ ಒಂದು ಪಕ್ಕದಲ್ಲಿ ಸಣ್ಣದಾಗಿರೋ ಚೈನ್. ನೆಕ್ಸ್ಟ್ ಮತ್ತೊಂದು ಗೋಲ್ಡನ್ ಬೀಡು ನೋಡಿ. ಇವಾಗ ನಾನು ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ಚೈನು ಒಂದು ಸಣ್ಣದಾಗಿರೋ ಚೈನ್ ನೋಡಿ ಫ್ರೆಂಡ್ಸ್. ಈ ಲೈನ್ ಫುಲ್ ನಾನು ಇದೇ ರೀತಿಯಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ 4 ರೀತಿಯ ನಾಟ್ ಹಾಕೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್, ನಿಮಗೆ ಚೆಕ್ ಮಾಡಿದರೆ ಗೊತ್ತಾಗತ್ತೆ. ಅದರಲ್ಲಿ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೋಡಿ. ಹೀಗೆ ಎಷ್ಟು ಎಳೆದ್ರೂ ಟೈಟಾಗಿ ಫಿಕ್ಸ್ ಆಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ ಮತ್ತು ಐ ಬಟನ್ನಲ್ಲೂ ಹಾಕಿದ್ದೀನಿ, ಚೆಕ್ ಮಾಡಿ ಅದರಿಂದ ನಿಮಗೆ ನಾಟ್ ಹಾಕೋದು ಹೇಗೆ ಅಂತ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ಗೆಲ್ಲ ಹಾಕಿದರೆ ನೋಡಿದ್ರಲ್ವಾ. ಒಂದು ಬೇಸಿಕ್ ಸ್ಟಿಚ್ನ ಆರಿ ವರ್ಕ್ನಲ್ಲಿ ಹೇಗೆ ಹಾಕ್ಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆರಿ ವರ್ಕ್ ಬೇಸಿಕ್ ಕಲಿಯೋರು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.